ಹಗಲು ಹಚ್ಚ ಹಸಿರಿನಿಂದ ಕಂಗೊಳಿಸುವ ತೋಟ ರಾತ್ರಿಯಾಗುತ್ತಲೇ ನಕ್ಷತ್ರದ ಲೋಕದಂತೆ ಮಿನುಗುತ್ತದೆ. ಹೀಗೆ ಕೃತಕ ಬೆಳಕನ್ನು ಅಳವಡಿಸಿಕೊಂಡು ಕೋಲಾರ ಜಿಲ್ಲೆಯ ರೈತರು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಉದ್ದಪ್ಪನಹಳ್ಳಿ ಗ್ರಾಮದ ರೈತ ನಾಗೇಶ್ ಎಂಬುವರು ತಮ್ಮ 1 ಎಕರೆ ಭೂಮಿಯಲ್ಲಿ ಕೃತಕ ಬೆಳಕನ್ನು ಅಳವಡಿಸಿ ಹೂ ಬೆಳೆದಿದ್ದು ಇತರ ರೈತರಿಗೂ ಮಾದರಿಯಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ನಾಗೇಶ್ ಐಶ್ವರ್ಯ ಎನ್ನುವ ಹೊಸ ಸೇವಂತಿ ತಳಿಯ ಹೂ ಬೆಳೆದಿದ್ದು ಈ ಬೆಳೆಗೆ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇದೆ. ಚಳಿಗಾಲದ ಸಮಯದಲ್ಲಿ ಬೆಳಕು ಕಡಿಮೆ ಇರುವುದರಿಂದ 50-60 ಸಾವಿರ ಖರ್ಚು ಮಾಡಿ ಕೃತಕ ಬೆಳಕಿನ ವ್ಯವಸ್ಥೆಯನ್ನು ಅಳವಡಿಸಿ ಹೊಸ ಸೇವಂತಿ ತಳಿಯ ಹೂ ಬೆಳೆದಿದ್ದು ಇತರ ರೈತರು ಅದನ್ನು ಅನುಸರಿಸಲು ಮುಂದಾಗುತ್ತಿದ್ದಾರೆ ಎಂದರು. ಸುಮಾರು ಒಂದು 60-70 ಸಾವಿರ ಆಗಿದೆ. ಇದು ಲೈಟಿಂಗ್ಸ್ಗೆ ಒಂದು 50-60 ಸಾವಿರ ಖರ್ಚಾಗುತ್ತೆ. ಅದರಿಂದ ನಾವು ಇದು ಮಾಡ್ತಾ ಇದೀವಿ. ಈಗ ನಮ್ಮನ್ನು ನೋಡಿಕೊಂಡು ತುಂಬ ಜನ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ. ಸುಮಾರು 250 ಮತ್ತೋರ್ವ ಹೂ ಬೆಳೆಗಾರ ರವಿಚಂದ್ರನ್ ಹೂ ಗಿಡಗಳನ್ನು ನಾಟಿ ಮಾಡಿದ ತಕ್ಷಣ ರಾತ್ರಿ 9:00 ಬೆಳಗ್ಗೆ 6 ಗಂಟೆಯವರೆಗೆ 250-300 ಎಲ್ಇಡಿ ಬಲ್ಬ್ ಅಳವಡಿಸಿ ಕೃತಕ ಬೆಳಕು ನೀಡಲಾಗುತ್ತಿದ್ದು ಇದರಿಂದ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದಾಗಿದೆ ಎಂದರು. ಬೆಳಕು ಕೊಟ್ಟರೆ 30-35 ದಿವಸ ಕೊಡಬೇಕಾಗುತ್ತೆ. ಕೊಟ್ಟರೆ ಅದು ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಈ ಕ್ಲೈಮೇಟ್ಗೆ ಈ ಚಳಿ ಇರೋದ್ರಿಂದ ಮಂಜು ಬೀಳೋದ್ರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ. ಡೆವಲಪ್ಮೆಂಟ್ ಬಂದ್ರೆ ನಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಸೇವಂತಿಗೆಯಲ್ಲಿ ಈ ಎಲೆಗಳ ಭಾಗ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಜ್ಯೋತಿ ಕಟ್ಟೇಗೌಡರ್ ಸೇವಂತಿ ಎಲೆ ಅಥವಾ ಕಾಂಡ ಭಾಗಗಳ ಬೆಳವಣಿಗೆಗೆ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇದ್ದು ಹಗಲಿನಲ್ಲಿ 12 ತಾಸು ಮಾತ್ರ ಬೆಳಕು ದೊರೆಯುತ್ತದೆ. ಹಾಗಾಗಿ ರೈತರು ಕೃತಕ ಬೆಳಕಿನ ಮೂಲಕ ಬೆಳಕಿಗೆ ಹೆಚ್ಚಿನ ಬೆಳಕು ನೀಡಿ ಉತ್ತಮ ಫಸಲು ಪಡೆಯುತ್ತಾರೆ ಎಂದರು. ಎಲೆ ಭಾಗ ಏನಿದೆ ಅದು ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಬಂದ್ರೆ ಅಷ್ಟೇನೆ ನಮ್ಗೆ ಮೊಗ್ಗುಗಳು ಚೆನ್ನಾಗಿ ಬರೋದಲ್ವಾ. ಅದಕ್ಕಾಗಿ ನಮ್ಗೆ ಲಾಂಗ್ ಡೇ ಬೇಕಾಗುತ್ತೆ, ಅಂದ್ರೆ ಹೆಚ್ಚಿನ ದಿನ ಬೇಕಾಗುತ್ತೆ. ಅದೇ ಇದೇ ಸೇಮ್ ಗಿಡ, ಇದೇ ಸೇವಂತಿಗೆನೆ ಅದೇ ಗಿಡ ಹೂ ಬಿಡಬೇಕು ಅಂತಂದ್ರೆ ಅದಕ್ಕೆ ಶಾರ್ಟೇ ಬೇಕು. ಅಂತಂದ್ರೆ ಈ ದಿನದ ಇನ್ನು ಬೆಳಕಿನ ಅವಧಿ 12 ಗಂಟೆ ಇರಬಾರ್ದು.